ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಕಾ ಮಂದಣ್ಣ ಅವರು ಈ ನಡುವೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಆ ಹೇಳಿಕೆ ತುಂಬ ವೈರಲ್ ಆಗ್ತಿದೆ. ಆ ಹೇಳಿಕೆ ಏನಂತ ಹೇಳ್ತೀನಿ ನೋಡಿ. ನನಗೆ ಈಗಾಗಲೇ ಮದುವೆ ಆಗಿದೆ, ಮನಸ್ಸಲ್ಲಿರೋದು ಅವನೊಬ್ಬನೇ. ಈ ಹೇಳಿಕೆ ತುಂಬ ವೈರಲ್ ಆಗ್ತಿದೆ. ಅವ್ರಿಗೆ ನಿಜವಾಗ್ಲೂ ಮದುವೆ ಆಗಿದೆಯಾ ಏನು ಅಂತ ಎಲ್ಲರೂ ಕನ್ಫ್ಯೂಷನ್ ಹುಟ್ಟುತ್ತಿದೆ. ಇದ್ರ ಬಗ್ಗೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಸೊ ಲೇಟ್ ಮಾಡೋದು ಬೇಡ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ, ಬನ್ನಿ. ಗೈಸ್, ಅನೇಕ ಬಾರಿ ಈ ಫಿಲಮ್ ಹೀರೋಯಿನ್ ಇರ್ತಾರಲ್ವಾ, ಅವ್ರದ್ದು ಅವ್ರ ಜೊತೆ ಮದುವೆ, ಈ ಜೊತೆ ಮದುವೆ, ಈ ರೀತಿ ವದಂತಿಗಳೆಲ್ಲ ಕೇಳಿ ಬರ್ತಾ ಇರ್ತವೆ. ಆದರೆ ಈ ಸಲ ಖುದ್ದು ರಶ್ಮಿಕಾ ಅವರೇ ಈ ರೀತಿ ಹೇಳಿಕೆ ಕೊಟ್ಟಿರೋದು ಸ್ವಲ್ಪ ವೈರಲ್ ಆಗ್ತಿದೆ. ನಟಿ ರಶ್ಮಿಕಾ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಬಿಡ್ತೀನಿ. ಇವ್ರು ಬಂದುಬಿಟ್ಟು ಕೊಡಗುವಿಂದ ಬಂದಿರ್ತಾರೆ. ಇವರು ಫಸ್ಟು ಫಿಲಮ್ ಮಾಡಿದ್ದು ಬಂದುಬಿಟ್ಟು ಕಿರಿಕ್ ಪಾರ್ಟಿ ಅಂತ, ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಮಾಡಿರೋದು. ಅದಾದಮೇಲೆ ಹಂಗೆ ತಮಿಳು, ತೆಲುಗು ಸೇರಿದಂತೆ ಹಿಂದಿ ಚಿತ್ರಗಳನ್ನಲ್ಲೂ ನಟಿಸಿ ಅಭಿಮಾನಿ ಬಳಗನ ಹೊಂದಿದ್ದಾರೆ. ಇದೀಗ ಅವ್ರ ಮದುವೆ ವಿಚಾರ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾಯಿದೆ. ಇತ್ತೀಚಿನ ದಿನಗಳಲ್ಲಿ ರಶ್ಮಿಕಾ ಮಂದಣ್ಣ ಅವರು ಬಾಲಿವುಡ್ ಚಿತ್ರರಂಗದತ್ತ ಗಮನ ಹರಿಸ್ತಿದ್ದಾರೆ ಮತ್ತು ಪ್ರಸ್ತುತ ನಟ ರಣಬೀರ್ ಕಪೂರ್ ಜೊತೆ ಅನಿಮಲ್ ಚಿತ್ರದಲ್ಲಿ ನಟಿಸ್ತಿದ್ದಾರೆ. ಈ ಚಿತ್ರ ಬಂದುಬಿಟ್ಟು ಸಂದೀಪ್ ರೆಡ್ಡಿ ವ್ಯಂಗ್ಯ ನಿರ್ದೇಶನದಲ್ಲಿ ಮೂಡ್ ಬರ್ತಾಯಿದೆ. ಈ ಚಿತ್ರ ನವೆಂಬರ್ನಲ್ಲಿ ತೆರೆ ಮೇಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ರೀಸೆಂಟಾಗಿ ರಶ್ಮಿಕಾ ಮಂದಣ್ಣ ಅವರು ಟೈಗರ್ ಶಾಪ್ ಜೊತೆ ನಿರ್ದೇಶನದಲ್ಲಿ ಭಾಗವಹಿಸಿದ್ರಂತೆ. ಈ ವೇಳೆ ಈ ಹೇಳಿಕೆ ಕೊಟ್ಟಿರೋದು, ನನಗೆ ಆಲ್ರೆಡಿ ಮದುವೆ ಆಗಿದೆ ಅಂತ ಆ ಹೇಳಿಕೆನ. ಈ ಸಂದರ್ಶನದ ವೇಳಿನಲ್ಲಿ ರಶ್ಮಿಕಾ ಮಂದಣ್ಣ ಅವ್ರನ್ನ ಹೀಗೆ ಕೇಳ್ತಾರೆ, ನೀವು ನರುಟೋ ಉಜುಮಕ್ಕಿಯನ್ನು ರಹಸ್ಯವಾಗಿ ಮದುವೆಯಾದದ್ದು ನಿಜವೇ ಅಂತ ಅವ್ರನ್ನ ಕೇಳಿದಾಗ ಅವರು ನಗ್ನಕ್ಕ ರೆಪ್ಪೆ ಮಿಟ್ಟಿಸದೆ ತಮ್ಮ ಎಂದಿನ ಹಾಸ್ಯಮಯ ಸ್ವರದಲ್ಲಿ ಉತ್ತರಿಸಿದ್ದಾರೆ, ನರುಟೋಗೆ ನನ್ನ ಹೃದಯ ಮೀಸಲು, ಅದು ನನ್ನ ನೆಚ್ಚಿನ ಪಾತ್ರ, ಆ ಪಾತ್ರವನ್ನು ನಾನು ಸಂಪೂರ್ಣವಾಗಿ ಮದುವೆಯಾಗಿದ್ದೇನೆ ಅಂತ ಹೇಳಿದಾರಂತೆ. ಸೊ ಇಲ್ಲಿ ನರುಟೋ ಉಜುಮಕಿ ಅಂದರೆ ಯಾರು ಅಂತ ನೀವು ಕೇಳ್ಬೋದು. ಇದು ಏನಿಲ್ಲ, ಒಂದು ಆ್ಯನಿಮೆನಲ್ಲಿ ಬರೋ ಒಂದು ಕ್ಯಾರೆಕ್ಟರು. ಆ್ಯನಿಮೆ ಅಂದರೆ ಒಂದು ಕಾರ್ಟೂನ್ ಥರ ಬರುತ್ತೆ. ಸೊ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಅಷ್ಟೇ ಇದು. ಸೊ ಇದು ಅಲ್ಲಿ ಜಾಸ್ತಿ ವೈರಲ್ ಆಗ್ತಿದೆ, ಇದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಇಲ್ಲಿ ತುಂಬ ಜನಕ್ಕೆ ಆ್ಯನಿಮೆಗಳು ಅಂದರೆ ಏನಂತ ಗೊತ್ತಿರೋದಿಲ್ಲ. ಯಾಕೆ ಆ್ಯನಿಮೆ ಅಂದರೆ ಏನಂತ ಹೇಳ್ತೀನಿ, ನಾವು ಹೇಗೆ ಮೂವೀಸ್ನ ನೋಡ್ತೀವಿ ಅದೇ ರೀತಿ ಆ್ಯನಿಮೆಗಳು ಕೂಡ ಮೂವೀಸ್ ಆಗಿರ್ತವೆ, ವೆಬ್ ಸೀರೀಸ್ ಆಗಿರ್ತವೆ. ಅದು ಮೂವಿರೊಂದಿಗೆ ಇರುತ್ತೆ, ಇಂಟ್ರೆಸ್ಟಿಂಗಾಗಿ ಇರುತ್ತೆ. ನಿಮಗೇನಾದರೂ ಎಂಟರ್ಟೈನ್ಮೆಂಟ್ ಬೇಕಂದರೆ ಅದನ್ನು ನೋಡ್ಬೋದು ನೀವು. ಸಬ್ಟೈಟಲ್ಸ್ ಸಿಗುತ್ತೆ, ಇಂಗ್ಲೀಷ್ ಸಬ್ಟೈಟಲ್ಸು, ಈ ಕೆಲವೊಂದು ಹಿಂದಿಗೂ ಸಬ್ಟೈಟಲ್ಸ್ ಮಾಡಿರ್ತಾರೆ. ಕನ್ನಡಕ್ಕಂತೂ ಮಾಡೋದಿಲ್ಲ ಬಿಡಿ, ಕನ್ನಡದವರು ಯಾರನ್ನೋ ಆ ರೇಂಜಿಗೆ ನಮ್ಗೆ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಎಲ್ಲ ಮಾಡೋದಿಲ್ಲ. ನಮ್ಮ ಕನ್ನಡಿಗರು ಹೆಂಗೆ ಅಂದರೆ ಯಾವುದಿದ್ರೂ ಪರವಾಗಿಲ್ಲ, ಅದಕ್ಕೆ ಅಡ್ಜಸ್ಟ್ ಆಗಿಬಿಡ್ತಾರೆ. ಹಿಂದಿ ಇತ್ತು ಅಂದರೆ ಹಿಂದಿನಲ್ಲೇ ನೋಡ್ಬಿಡ್ತಾರೆ, ಅದಕ್ಕೆ ಇನ್ನು ನಾವು ಕನ್ನಡ ಕೆಳಗಡೆನೇ ಇರ್ತಿದೆ, ಮೇಲ್ಗಡೆಯಲ್ಲೂ ಬರ್ತಿಲ್ಲ. ಯಾವ ರೇಂಜಿ ಅಂತಂದರೆ ಕರ್ನಾಟಕದಲ್ಲೇ ಇದ್ಕೊಂಡು ಕನ್ನಡ ಸ್ಕೂಲ್ಗಳನ್ನಲ್ಲೇ ಇಲ್ಲಿ ಸ್ಕೂಲ್ಗಳನ್ನೇ ಓದ್ಕೊಂಡು ನಮಗೆ ಕನ್ನಡ ಲ್ಯಾಂಗ್ವೇಜೇ ಬೇಡ ಅಂತ ಪೋಷಕರು ಅರ್ಜಿ ಸಲ್ಲಿಸೋವರೆಗೂ ಬಂದಿದೆ ನಮ್ಮ ಕರ್ನಾಟಕ. ಸೊ ಈ ರೀತಿಯೆಲ್ಲ ಮಾಡಿಬಿಡಿ, ಕನ್ನಡ ಮೂವಿಗಳನ್ನೇ ನೋಡಿ, ಆದಷ್ಟು ಕನ್ನಡ ಡಬ್ಬಲ್ಲಿದ್ದರೆ ಕನ್ನಡ ಡಬ್ಬಲ್ಲೇ ನೋಡಿ, ಆವಾಗಲೇ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ ಕನ್ನಡ ವೀಕ್ಷಕರು ಇದ್ದಾರೆ ಅಂತ. ಇಲ್ಲಾಂದರೆ ಕನ್ನಡ ವೀಕ್ಷಕರು ಇಲ್ಲ ಅಂತಂದರೆ ಅವ್ರಿಗೆ ಅದು ಮಾಡಬೇಕು ಅನ್ನೋ ಅವಶ್ಯಕತೆಯೇ ಇರೋದಿಲ್ಲ. ಓಕೆ ಗಾಯ್ಸ್, ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತು ನಿಮ್ಗೆ ಇಷ್ಟವಾಗಿರೋ ಆ್ಯನಿಮೆ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ.